ನಮಸ್ಕಾರ ಪ್ರಿಯ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಓಟಿಟಿ ಶೋನಲ್ಲಿ ಜೋಡಿಯಾಗಿ ಎಂಟ್ರಿ ಕೊಟ್ಟಿದ್ದ ಜಶ್ವಂತ ಬೋಪಣ್ಣ ಹಾಗೂ ನಂದಿನಿ ಇದಷ್ಟು ದಿನ ಲವ್ ಬರ್ಡ್ಸ್ ಗಳಂತೆ ಒಟ್ಟೊಟ್ಟಿಗೆ ಎಲ್ಲೆಡೆ ಕಾಣಿಸಿಕೊಳ್ತಿದ್ರು. ನಂದಿನಿ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ರೆ ಜಶ್ವಂತ ಮಾತ್ರ ಯಾಕೋ ಕಳ್ಳಾಟ ಶುರು ಮಾಡದಂತೆ ಕಾಣಿಸ್ತಿತ್ತು. ಎರಡ್ ಮೂರು ವಾರ ಆಗ್ತಿದ್ದಂತೆ ನಂದಿನಿಯಿಂದ ಅಂತರ ಕಾಯ್ಕೊಂಡಿದ್ದ ಜಶ್ವಂತ ಬೇರೆ ಹುಡುಗಿಯರ ಜೊತೆ ಹೆಚ್ಚು ಕಾಲ ಕಳೀತಿದ್ರು. ಇದೇ ವಿಷಯಕ್ಕೆ ಇಬ್ಬರ ಮಧ್ಯೆ ಗಲಾಟೆಯೂ ಆಗಿತ್ತು. ಆದ್ರೆ ಜಶ್ವಂತ ಮಾತ್ರ ಕ್ಯಾರೇ ಅಂತಿರ್ಲಿಲ್ಲ. ಸಾನಿಯಾ ಜೊತೆ ಕದ್ದು ಮುಚ್ಚಿ ಸಖತ್ ಕ್ಲೋಸ್ ಆಗಿಯೇ ಮೂವ್ ಆಗ್ತಿದ್ರು. ಇದು ನಂದಿನಿಯನ್ನ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನ ಊಕಾಡಿತ್ತು. ಇದೆಲ್ಲ ನಿಮಗೆ ನಮಗೆ ಗೊತ್ತಿರೋದೆ. ಹೊಸ ವಿಷಯ ಏನಪ್ಪ ಅಂದ್ರೆ, ಬಿಗ್ ಬಾಸ್ ನಿಂದ ಹೊರಬಂದಿರೋ ಜಶ್ವಂತ ಹಾಗೂ ನಂದು ಲವ್ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಜೋರಾಗಿ ಹರಿದಾಡ್ತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಒಂದಿಷ್ಟು ವಿಡಿಯೋಗಳು ಸಹ ಹರಿದಾಡ್ತಿವೆ. ನಂದು ಹಾಗೂ ಜಶ್ವಂತ ಮಧ್ಯೆ ಹುಳಿ ಹಿಂಡಿದ್ಯಾರು, ಜಶ್ವಂತ ಜೊತೆ ಸಖತ್ತ ಬ್ಯುಸಿ ಆಗಿರೋ ನಟಿಯಾದ್ರೂ ಯಾರು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ನ್ಯೂಸ್ ಡೈರಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಪ್ರಿಯ ವೀಕ್ಷಕರ, ರೋಡೀಸ್ ಅನ್ನೋ ಹಿಂದಿ ರಿಯಾಲಿಟಿ ಶೋ ಮೂಲಕ ಪರಿಚಯವಾದವರು ಈ ಜಶ್ವಂತ್ ಹಾಗೂ ನಂದು. ಈ ಶೋನಲ್ಲಿ ನಂದಿನಿ ವಿನ್ನರ್ ಆಗಿದ್ರೆ ಜಶ್ವಂತ ಬೋಪಣ್ಣ ರನ್ನರ್ ಅಪ್ ಆಗಿದ್ರು. ಇಲ್ಲಿಂದಲೇ ಇವರಿಬ್ಬರ ಮಧ್ಯೆ ಪ್ರೀತಿ ಪ್ರೇಮ ಶುರುವಾಗಿದ್ದು. ಬಿಗ್ ಬಾಸ್ ಮನೆಯಲ್ಲಿ ಈ ಬಗ್ಗೆ ಜಶ್ವಂತ್ ಹಾಗೂ ನಂದಿನಿ ಸಹ ಹೇಳ್ಕೊಂಡಿದ್ರು, ನಾವಿಬ್ರು ಲವ್ ಮಾಡ್ತಿದ್ದೇವೆ, ಲವ್ ಬರ್ಡ್ಸ್ ಅಂತಾನೆ ಗಂಠಾಘೋಷವಾಗಿ ಎಲ್ರಿಗೂ ಗೊತ್ತಾಗುವಂತೆ ಹೇಳ್ಕೊಂಡಿದ್ರು. ಪ್ರೀತಿ ಪ್ರೇಮದ ವಿಚಾರವಾಗಿಯೇ ಇವರಿಬ್ಬರ ಮಧ್ಯೆ ಒಂದಷ್ಟು ಚರ್ಚೆ ನಡೆದಿತ್ತು. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಒಮ್ಮೆ ಸಾನಿಯಾ ಅಯ್ಯರ್ ನೀನು ನಂದಿನಿಯನ್ನ ಮದುವೆ ಆಗ್ತೀಯಾ ಅಂತ ಪ್ರಶ್ನೆ ಮಾಡಿದ್ರು. ಆಗ ಜಶ್ವಂತ್, ನನಗೆ ನಂದು ಗರ್ಲ್ ಫ್ರೆಂಡ್ ಅಷ್ಟೇ, ನಾನು ಮದುವೆ ಬಗ್ಗೆ ಆಲೋಚನೆ ಮಾಡಿಲ್ಲ, ಮದುವೆ ಬಗ್ಗೆ ಯೋಚನೆ ಮಾಡೋಕೆ ಭಯ ಆಗುತ್ತೆ ಅಂತ ಅಲ್ಲೇ ಪ್ಲೇಟ್ ಉಲ್ಟ ಹಾಕಿದ್ರು. ಅದು ಈಗ ಪಕ್ಕ ಆದಂತೆ ಕಾಣ್ತಿದೆ. ಇತ್ತೀಚೆಗಷ್ಟೇ ನಂದು ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ರು. ತಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಫೋಟೋ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ನಂದು ಬರ್ತ್ಡೇ ಪಾರ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿದ್ದ ಬಹುತೇಕ ಸ್ನೇಹಿತರಿಗೆ ಆಹ್ವಾನ ಕೊಟ್ಟಿದ್ರು. ಚೈತ್ರಾ ಹಳ್ಳಿಕೇರಿ, ರೂಪೇಶ್ ಶೆಟ್ಟಿ ಸೇರಿದಂತೆ ಬಹುತೇಕರು ಬಂದಿದ್ರು. ಆದ್ರೆ ನಂದುಗೆ ತುಂಬಾನೇ ಕ್ಲೋಸ್ ಆಗಿದ್ದ ಜಶ್ವಂತ್ ಮಾತ್ರ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಇಷ್ಟೇ ಆಗಿದ್ರೆ ಇಷ್ಟೊಂದು ಚರ್ಚೆ ಆಗ್ತಿರ್ಲಿಲ್ಲ. ನಂದು ಬರ್ತ್ಡೇಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜಶ್ವಂತ್ ವಿಶ್ ಮಾಡೇ ಇಲ್ಲ. ಇದನ್ನೆಲ್ಲ ನೋಡಿದ ನೆಟ್ಟಿಗರು, ಇಬ್ಬರ ಮಧ್ಯೆ ಬ್ರೇಕಪ್ ಆಗಿದೆ, ಎರಡ್ ಮೂರು ವರ್ಷದಿಂದ ಇದ್ದ ಪ್ರೀತಿ ಪ್ರೇಮಕ್ಕೆ ಬ್ರೇಕ್ ಬಿದ್ದಿದೆ ಅಂತಾನೆ ಮಾತನಾಡಿಕೊಳ್ತಿದ್ದಾರೆ. ವೀಕ್ಷಕರೇ, ಜಶ್ವಂತ್ ಹಾಗೂ ನಂದು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಪಕ್ಕ ಮದುವೆ ಆಗ್ತಾರೆ ಅಂತಾನೆ ಬಹುತೇಕರು ಮಾತನಾಡಿಕೊಳ್ತಿದ್ರು. ಈ ಬಗ್ಗೆ ಸ್ವತಃ ಜಶ್ವಂತ್ ಪೋಷಕರನ್ನ ಕೇಳಿದ್ರೆ ಕಡ್ಡಿ ಮುರಿದಂತೆ ವಿರೋಧ ವ್ಯಕ್ತಪಡಿಸಿದ್ರು. ಅವರಿಬ್ಬರು ಸ್ನೇಹಿತರಾಗಿರಲಿ, ಮತ್ತೆ ಪ್ರೀತಿ ಪ್ರೇಮ ಅಂತ ಮುಂದುವರಿಯೋದು ಬೇಡ. ಜಶ್ವಂತ್ ಈಗಷ್ಟೇ ಎಜುಕೇಶನ್ ಮುಗಿಸಿದ್ದಾನೆ, ಆತನ ಜೀವನದಲ್ಲಿ ಸಾಧಿಸೋದು ತುಂಬಾನೇ ಇದೆ. ಈಗಲೇ ಪ್ರೀತಿ ಪ್ರೇಮ ಮದುವೆ ಅಂತ ಲಿಮಿಟ್ ದಾಟೋದು ಬೇಡ ಅಂತ ಎಚ್ಚರಿಸಿದ್ರು. ಎಲ್ಲಾ ಬೆಳವಣಿಗೆಗಳ ಮಧ್ಯೆಯೇ ನಂದು ಹಾಗೂ ಜಶ್ವಂತ್ ಲವ್ಗೆ ಪೊಲೀಸ್ ಸ್ಟಾಪ್ ಬಿದ್ದಂತೆ ಕಾಣ್ತಿದೆ. ವೀಕ್ಷಕರೇ, ನಂದು ಜೊತೆಗಿನ ಫ್ರೆಂಡ್ಶಿಪ್ಗೆ ಜಶ್ವಂತ ತಿಲಾಂಜಲಿ ಹಾಡ್ತಿದ್ದಂತೆ ಎಲ್ಲೋ ಕಳೆದು ಹೋದ್ರು ಅಂತಾನೆ ಎಲ್ರು ಮಾತನಾಡಿಕೊಂಡಿದ್ರು. ಆದ್ರೆ ಇಲ್ಲಾಗಿರೋದ ಬೇರೆ. ನಂದು ಬರ್ತ್ಡೇಗೆ ಒಂದೇ ಒಂದು ವಿಶ್ ಮಾಡದ ಜಶ್ವಂತ್ ರೀಲ್ಸ್ ಮಾಡೋದ್ರಲ್ಲಿ ಸಖತ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅದು ಸಹ ಬಿಗ್ ಬಾಸ್ ಒಟಿಟಿ ಸ್ಪರ್ಧಿ ಕಿರಣ್ ಯೋಗೇಶ್ವರ್ ಜೊತೆ ಸಖತ್ ಡಾನ್ಸ್ ಮಾಡ್ತಾ ಇರೋ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಿದ್ದಾರೆ. ನಂದು ಜೊತೆಗಿನ ಲವ್ ಮುರಿದು ಬಿದ್ದ ಮೇಲೆ ಹೊಸ ಲವ್ ಅಲ್ಲಿ ಜಶ್ವಂತ್ ಬ್ಯುಸಿ ಆದ್ರ ಅಂತಾನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಮಂದಿ ಕಮೆಂಟ್ ಮಾಡ್ತಿದ್ದಾರೆ. ಆದ್ರೆ ಇವರಿಬ್ಬರ ಸ್ನೇಹದ ಬಗ್ಗೆ ಜಶ್ವಂತ್ ಆಗಲಿ ನಂದು ಆಗಲಿ ಎಲ್ಲೂ ಮಾತನಾಡಿಲ್ಲ. ಫ್ರೆಂಡ್ಶಿಪ್ ಮುರಿದು ಬಿದ್ದಿದ್ಯಾ, ಇಲ್ಲ ಅದೇ ಫ್ರೆಂಡ್ಶಿಪ್ ಇದೆಯಾ ಅನ್ನೋದ್ರ ಬಗ್ಗೆಯೂ ಎಲ್ಲೂ ಮಾತನಾಡಿಕೊಂಡಿಲ್ಲ. ವೀಕ್ಷಕರೇ, ಜಶ್ವಂತ್ ಬೋಪಣ್ಣ ಮೂಲತಃ ಫಿಟ್ನೆಸ್ ಮಾಡೆಲ್ ಹಾಗೂ ಸೋಷಿಯಲ್ ಮೀಡಿಯಾ ಸ್ಟಾರ್. ಇನ್ಸ್ಟಾಗ್ರಾಮ್ ಮತ್ತು ಇತರ ಸೋಷಿಯಲ್ ನೆಟ್ವರ್ಕಿಂಗ್ ನಲ್ಲಿ ಸಖತ್ ಫೇಮಸ್ ಈ ಜಶ್ವಂತ್. ಜಶ್ವಂತ್ ಅನೇಕ ಟೆಲಿವಿಷನ್ ಬ್ರ್ಯಾಂಡ್ ಗಳ ಜೊತೆ ಕೆಲಸ ಮಾಡಿದ ಅನುಭವ ಹೊಂದಿದ್ದು, 23 ವರ್ಷದ ಜಶ್ವಂತ್ ಬೋಪಣ್ಣ ಬೆಂಗಳೂರಿನಲ್ಲೇ ಹುಟ್ಟಿದ್ದು. ಬೆಂಗಳೂರಿನ ದೆಹಲಿ ಪಬ್ಲಿಕ್ ಸ್ಕೂಲ್ ನಲ್ಲಿ ಶಾಲಾ ಶಿಕ್ಷಣ ಮುಗಿಸಿರೋ ಜಶ್ವಂತ್ ನಂತರ ಬೆಂಗಳೂರಿನ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಪದವಿ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ವೃತ್ತಿ ಜೀವನವನ್ನ ಫಿಟ್ನೆಸ್ ತರಬೇತುದಾರ ಮತ್ತು ಫಿಟ್ನೆಸ್ ಮಾಡೆಲ್ ಆಗಿ ಪ್ರಾರಂಭಿಸಿರೋ ಜಶ್ವಂತ್ ಈಗ ಸಿಕ್ಕಾಪಟ್ಟೆ ಫೇಮಸ್ ಬಿಡಿ. ವೀಕ್ಷಕರೇ, ಇನ್ನು ನಂದು ಕೂಡ ಸಖತ್ ಬ್ಯುಸಿ ಗರ್ಲ್. ಮೂಲತಃ ಬೆಂಗಳೂರಿನವರಾಗಿರೋ ನಂದು ರೋಡೀಸ್ 2022 ವಿಜೇತೆ. ಬೆಂಗಳೂರಿನಲ್ಲೇ ವಿದ್ಯಾಭ್ಯಾಸ ಮುಗಿಸಿರುವ ಇವರು ಚಿನ್ನಕುರಳಿ ನಂದು ಅಂತ ಫೇಮಸ್. 25 ವರ್ಷದ ನಂದಿನಿ ಡಾನ್ಸರ್, ಫುಟ್ಬಾಲರ್, ಅಥ್ಲೆಟ್,
ಹಾಗೂ ಫಿಟ್ನೆಸ್ ಮಾಡೆಲ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಬಿಗ್ ಬಾಸ್ಗೆ ಬರೋವರೆಗೂ ಜೋಡಿ ಹಕ್ಕಿಗಳಂತೆ ಜೊತೆ ಜೊತೆಗೆ ಓಡಾಡ್ತಿದ್ದವರು ಈಗ ದೂರ ದೂರ ಆಗಿದ್ದಾರೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಏಕ್ಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.